ಬಸವಾ ಟಿವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ಅಕ್ಕಮ್ಮನ ಮತ್ತೊಂದು ವಚನವನ್ನು ನಾನಿಲ್ಲಿ ಮುಂದುವರಿಸ್ತೇನೆ. ಆ ವಚನ ಹೇಳೋದಕ್ಕೂ ಮುಂಚೆ ಬಂಧನ ಅಂದರೆ ಏನು ಅನ್ನೋದನ್ನು ಅಕ್ಕಮಹಾದೇವಿ ಒಂದು ಕಡೆ ಹೇಳ್ತಾರೆ. ನನಗಿರುವುದೊಂದೇ ಮನ, ಅದು ನಿನ್ನಲ್ಲಿ ಸಿಲುಕಿದೊಡೆ ಭವ ಕೆಟ್ಟನಯ್ಯ ಚನ್ನಮಲ್ಲಿಕಾರ್ಜುನ. ಚನ್ನಮಲ್ಲಿಕಾರ್ಜುನನ ಕುರಿತು ಹೇಳುವ ಮಾತಿದು, ನನಗಿರುವುದು ಒಂದೇ ಮನಸ್ಸು, ಆ ಮನಸ್ಸು ನಿನ್ನಲ್ಲಿ ಸಿಲುಕಿಕೊಂಡ್ರೆ, ಚನ್ನಮಲ್ಲಿಕಾರ್ಜುನನಲ್ಲಿ ಸಿಲುಕಿಕೊಂಡ ಮೇಲೆ ಭವ ಕೆಟ್ಟನಯ್ಯ. ಭವ ಅಂದರೆ ಹುಟ್ಟು. ಹುಟ್ಟು ಕೆಡೋದು ಅಂದರೆ ಏನು? ಈ ಜನ್ಮ, ಮುಂದಿನ ಜನ್ಮ, ಈ ಥರ ಜನ್ಮಾಂತರಗಳಿಂದ ಮುಕ್ತವಾಗುವುದು, ಮುಕ್ತಿಯನ್ನು ಹೊಂದುವುದು, ಜನ್ಮಾಂತರಗಳನ್ನು ಕಳೆದುಕೊಳ್ಳುವುದು ಅನ್ನುವ ಅರ್ಥ. ಪರಮಾತ್ಮನಲ್ಲಿ ನಮ್ಮ ಮನ ಬಂಧಿಯಾದಾಗ ನನಗೆ ಮುಕ್ತಿ ಸಿಕ್ಕತ್ತೆ ಅನ್ನೋದು ಅಕ್ಕ ಮಹಾದೇವಿ ಈ ವಚನದ ಒಂದು ಸಾರ. ಅದನ್ನು ನೆನಪಿಸಿಕೊಳ್ತಾ ನಾನು ಅಕ್ಕಮ್ಮನ ಈ ವಚನಕ್ಕೆ ಬರ್ತೇನೆ. ತಾ ಮುಳುಗಿದ ಮತ್ತೆ ಸಮುದ್ರದ ಪ್ರಮಾಣ ತನಗೇನು, ತಾ ಮುಳುಗಿದ ಮತ್ತೆ ಸಮುದ್ರದ ಪ್ರಮಾಣ ತನಗೇನು, ತಾನೊಂದು ಶಸ್ತ್ರದಲ್ಲಿ ಸಲೆಸಂದ ಮತ್ತೆ, ತಾನೊಂದು ಶಸ್ತ್ರದಲ್ಲಿ ಸಲೆಸಂದ ಮತ್ತೆ, ತನ್ನಂಗವ ಹಲವು ಶಸ್ತ್ರ ಬಂಧಿಸಿದಡೇನು, ತಾನಿಂದ ನಿರಿಗೆಯಲ್ಲಿ ಸಂದ ಮತ್ತೆ, ತಾನಿಂದ ನಿರಿಗೆಯಲ್ಲಿ ಸಂದ ಮತ್ತೆ, ಸಂದಣಿಕಾರರ ಬಂಧನದ ಮಾತೇತಕ್ಕೆ, ಸಂದಣಿಕಾರರ ಬಂಧದ ಮಾತೇತಕ್ಕೆ, ಇದು ವ್ರತಾಚಾರದ ನಿಂದ ನಿರಿಗೆ ಸಲೆಸಂದ ನೇಮ, ಕಟ್ಟಾಚಾರಿಯ ದೃಷ್ಟ ನಿಷ್ಠೆ, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದೊಳಗು ಕಟ್ಟಿದ ತೊಡರು, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದೊಳಗು ಕಟ್ಟಿದ ತೊಡರು. ತೊಡರು ಅಂತ ಹೇಳಿದರೆ ಬಂಧನ. ಪರಮಾತ್ಮನಲ್ಲಿ ನನ್ನ ಮನಸ್ಸು ಬಂಧಿಸಿದ ಮೇಲೆ ಆಮೇಲೆ ಏನಾದರೆ ನನಗೇನು? ನನ್ನ ಮನ ಆತನಲ್ಲಿ ಬಂಧಿಯಾಗುವುದು, ಆತನಲ್ಲಿ ಬಂಧಿಯಾದಾಗ, ಆತನಲ್ಲಿ ಸಿಕ್ಕೊಂಡಾಗ ಮತ್ತೆ ಬಾಹ್ಯ ಒಂದು ವಿಚಾರಗಳ ಬಗ್ಗೆ ನನಗೆ ಯಾಕೆ ಚಿಂತೆ, ಅವುಗಳು ನನ್ನನ್ನು ಏನು ಮಾಡು ಬಲ್ಲವು ಅನ್ನುವಂತಹ ಮಾತನ್ನು ಅಕ್ಕಮ್ಮ ಈ ವಚನದಲ್ಲಿ ಹೇಳ್ತಾರೆ. ಭಕ್ತಿಯ ಮಾರ್ಗದಲ್ಲಿ ಸಿಕ್ಕಾಕೊಂಡು ಅಂದರೆ ಪರಮಾತ್ಮನನ್ನು, ಪರಮಾತ್ಮನಲ್ಲಿ ಮನಸ್ಸು ಸಿಲುಕಿಕೊಂಡಾಗ, ಅದು ಸಿಲುಕುವವರೆಗೆ ಬಹಳ ಕಷ್ಟ. ಒಂದು ಭಕ್ತಿ ಅನ್ನೋದಿದೆಯಲ್ಲ, ಹೇಗಪ್ಪ ಈ ಭಕ್ತಿ, ಈ ಸನ್ಮಾರ್ಗ, ಈ ಆದರ್ಶ ಎಲ್ಲ ಹೇಗೆ ಅಂತ ಹೇಳಿದರೆ, ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಭಕ್ತಿ ಎಂಬುದು ಅಲಗು ನೋಡ ಹೋಗುತ್ತಾ ಕೊಯ್ಯುವುದು, ಬರುತ್ತಾ ಕೊಯ್ಯುವುದು ಅಂತ ಹೇಳಿ. ಅದೊಂದು ಕತ್ತಿಯಂತೆ, ಹೋಗ್ತಾನೂ ಕುಯ್ಯುತ್ತೆ, ಬರ್ತಾನೂ ಗರಗಸ ಇದ್ದಂಗೆ, ಹಿಂಗೆ ಹೋಗ್ತಾನೂ ಕುಯ್ಯುತ್ತೆ, ಬರ್ತಾನೂ ಕುಯ್ಯುತ್ತೆ. ಭಕ್ತಿ ಅನ್ನೋದು ಹೋಗಿ. ಮತ್ತು ಇನ್ನೊಂದು ಮಾತು ಹೇಳ್ತಾರೆ, ಭಕ್ತಿ ಅನ್ನೋದು, ಸನ್ಮಾರ್ಗ ಅನ್ನೋದು ಹೇಗೆ ಅಂದರೆ, ನೆತ್ತಿಯ ಮೇಲಿನ ದೀಪವಿದ್ದಂತೆ, ಭಾಳ ಎಚ್ಚರಿಕೆಯಿಂದ ಇರಬೇಕದು. ಅದೇನಾದರೂ ಸ್ವಲ್ಪ ನೀನು ಅಲಗಾಡಿದ್ರೆ ಆ ದೀಪ ಬಿದ್ದು ಹೋಗ್ಬಿಡುತ್ತೆ. ಸನ್ಮಾರ್ಗ ಕೂಡ ಹೀಗೆ, ಭಕ್ತಿ ಅನ್ನೋದು ಹೀಗೆ, ಭಾಳ ಎಚ್ಚರಿಕೆಯಿಂದನೇ ನಾವು ಅದನ್ನು ನಡೆಸ್ಕೊಂಡು ಹೋಗಬೇಕು. ಎಲ್ಲಿ ನೀನು ಆಯ ತಪ್ಪಿದ್ರು, ಎಲ್ಲಿ ನೀನು ಅಲ್ಲಿ ದಾರಿ ತಪ್ಪಿದ್ರು, ಆ ಮಾರ್ಗದಿಂದ ಬೇರೊಂದು ಕಡೆಗೆ ಹೋಗ್ಬಿಡ್ತೀಯ. ಹಾಗಾಗಿ ಆ ಭಕ್ತಿಗೆ ಜಾರುವ ಮುನ್ನ ಯೋಚನೆ ಮಾಡಬೇಕು, ನಾನು ಈ ಭಕ್ತಿಯನ್ನು ಮಾಡಬಲ್ಲನೆ, ಭಗವಂತನಲ್ಲಿ ನನ್ನ ಮನ ಸಿಲುಕಿದ ಮೇಲೆ ಮತ್ತು ಬೇರೆ ಕಡೆಗೆ ನನ್ನ ಮನಸ್ಸು ಬರೋದಿಲ್ಲ ಅಲ್ವೇ, ಈ ಥರದ ಯೋಚನೆಗಳನ್ನು ಅದರೊಳಗೆ ಇಳಿಯೋದಕ್ಕೆ ಮುಂಚೆ ಯೋಚನೆ ಮಾಡಬೇಕೇ ಹೊರತು, ಅದಾದ ಮೇಲೆ ಅದರೊಳಗೆ ಸಿಲುಕಿಕೊಂಡ ಮೇಲೆ ಮತ್ತೆ ನಿನಗೆ ಅದರ ಯೋಚನೆ ಯಾಕೆ, ಇದ್ದರೆ ಏನು ಪ್ರಯೋಜನ? ಅಕ್ಕಮ್ಮ ಎಷ್ಟು ಸುಂದರವಾಗಿ ಇಲ್ಲಿ ಹೇಳ್ತಾರೆ ಅಂತ ಹೇಳಿದರೆ ನೋಡಿ, ತಾ ಮುಳುಗಿದ ಮತ್ತೆ ಸಮುದ್ರದ ಪ್ರಮಾಣ ತನಗೇನು? ದಡದಲ್ಲಿ ನಿಂತ್ಕೊಂಡು ಎಷ್ಟು ಆಳ ಇದೆ, ಸಮುದ್ರದ ಆಳವಂತೂ ನೋಡೋಕ್ಕಾಗಲ್ಲ, ಒಟ್ಟಲ್ಲಿ ಮುಳುಗೋ ಮುಂಚೆ ಎಷ್ಟು ಆಳ ಇರ್ಬೋದು, ಆಳದೊಳಗೆ ಇಳಿದ್ರೆ ನಾನು ಮುಳುಗಿದ್ರೆ ಮತ್ತು ಮೇಲೆ ಬರೋಕ್ಕೆ ಸಾಧ್ಯನಾ, ಅದರ ಒಳಗೆ ಇರಬೇಕಾಗತ್ತಾ, ಎಲ್ಲ ಅಲ್ಲಿ ಯೋಚನೆ ಮಾಡಬೇಕು. ಅದೆಲ್ಲ ಯೋಚನೆ ಮಾಡಿ ಆಮೇಲೆ ಸಮುದ್ರದೊಳಗೆ ಮುಳುಗದ ಮೇಲೆ, ಇಳಿದ ಮೇಲೆ ಮತ್ತೆ ಸಮುದ್ರದ ಪ್ರಮಾಣ ಕಟ್ಕೊಂಡು ನನಗೇನಾಗಬೇಕು? ಮುಳುಗಾಗಿದೆ, ಸಮುದ್ರದೊಳಗೆ ಮುಳುಗಾಗಿದೆ, ಭಕ್ತಿಯೊಳಗೆ ಮುಳುಗಾಗಿದೆ, ಪರಮಾತ್ಮನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ,
ಪರಮಾತ್ಮನೊಳಗೆ ಮುಳುಗ್ಬಿಟ್ಟಿದ್ದೇನೆ, ಪರಮಾತ್ಮನಲ್ಲಿ ನನ್ನ ಮನಸ್ಸು ತಲ್ಲೀನ ಆಗಿಬಿಟ್ಟಿದೆ, ಸಿಕ್ಕಾಕೊಂಡ್ಬಿಟ್ಟಿದೆ. ಮತ್ತಿನ್ನು ಹೊರಗಿನ ಯೋಚನೆ ನನಗೆ ಯಾಕೆ? ತಾನೊಂದು ಶಸ್ತ್ರದಲ್ಲಿ ಸಲೆಸಂದ, ಮತ್ತೆ ಒಂದು ಶಸ್ತ್ರ, ಒಂದು ಆಯುಧದಲ್ಲಿ, ಒಂದು ಸರಪಳಿಯಲ್ಲಿ ಚೆನ್ನಾಗಿ ನನ್ನನ್ನು ಬಂಧಿಸ್ಕೊಂಡ್ಬಿಟ್ಟಿದ್ದೀನಿ. ನನ್ನನ್ನು ಬಂಧಿಸ್ಕೊಂಡಿದ್ದೀನಿ ಅಂದರೆ ಯಾವುದು ಆಯುಧ? ಭಕ್ತಿ ಎನ್ನುವ ಆಯುಧ, ಪರಮಾತ್ಮನ ಆಯುಧ. ಅದರೊಳಗೆ ನಾನು ಅಂದರೆ ಪರಮಾತ್ಮನಲ್ಲಿ ನಾನು ಬಂಧಿಸಲ್ಪಟ್ಟಿದ್ದೇನೆ. ಭಕ್ತಿಯಲ್ಲಿ ನಾನು ಸೇರ್ಕೊಂಡು ಬಿಟ್ಟ ಮೇಲೆ ಮತ್ತೆ ಬೇರೆಯವರ ಶಸ್ತ್ರಗಳಿಂದ ನನ್ನನ್ನು ಬಂಧಿಸೋಕೆ ಸಾಧ್ಯವಾ? ಅಂದರೆ ನನ್ನ ಮನಸ್ಸು ಭಗವಂತನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ, ಬಂಧಿಯಾಗಿದೆ. ಮತ್ತು ಈ ಲೌಕಿಕ ಬಂಧನಗಳು ನನ್ನನ್ನು ಬಂಧಿಸಲಾರವು. ನನ್ನ ಮತ್ತೆ ಈ ಮೋಹದ ಬಂಧನಕ್ಕೋ, ಈ ಅರಿಷಡ್ವರ್ಗಗಳ ಬಂಧನಕ್ಕೋ, ಆಸೆಯ ಬಂಧನಕ್ಕೋ, ಈ ನನ್ನದು ಅನ್ನುವ ಬಂಧನಕ್ಕೋ, ಒಂದು ಒಟ್ಟು ಈ ಲೌಕಿಕ ಬಂಧನಗಳಿದೆಯಲ್ಲ, ಈ ಲೌಕಿಕ ಬಂಧನಗಳನ್ನು ನನ್ನನ್ನು ಬಂಧಿಸಲಾರವು. ಯಾಕೆ ಬಂಧಿಸಲಾರವು? ಮೊದಲೇ ನಾನು ಬಂಧಿಸ್ಕೊಂಡ್ಬಿಟ್ಟಿದ್ದೀನಿ. ಯಾವುದರಿಂದ ಬಂಧಿಸ್ಕೊಂಡ್ಬಿಟ್ಟಿದ್ದೀನಿ? ಭಕ್ತಿಯಿಂದ ಬಂಧಿಸ್ಕೊಂಡ್ಬಿಟ್ಟಿದ್ದೀನಿ. ನಾನಾಗಲೇ ಪರಮಾತ್ಮನಲ್ಲಿ ಬಂಧಿಯಾಗ್ಬಿಟ್ಟಿದ್ದೀನಿ. ಪರಮಾತ್ಮನಲ್ಲಿ ಬಂಧಿಯಾದ ನನ್ನನ್ನು ಈ ಲೌಕಿಕ ಬಂಧನಗಳು ಮತ್ತೆ ಬಂಧಿಸಲಾರು, ಮತ್ತು ಬಂಧಿಸೋಕೆ ಸಾಧ್ಯ ಇಲ್ಲ. ತನ್ನಂಗವ ಹಲವು ಶಸ್ತ್ರ ಬಂಧಿಸಿದಡೇನು, ಇಷ್ಟೇ ಬಂಧನಗಳು ಬಂಧಿಸಿದರೂ ನಾನು ಅದರಿಂದ ಬಿಡುಗಡೆ ಆಗೋದಿಲ್ಲ, ನಾನು ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೇನೆ. ತಾನಿಂದ ನಿರಿಗೆಯಲ್ಲಿ, ತಾನು ರೂಢಿಸಿಕೊಂಡ ನಿರಿಗೆ, ನಿರಿಗೆ ಅಂದರೆ ರೂಢಿ, ಸಂಪ್ರದಾಯ, ಆಚರಣೆ, ಈ ಎಲ್ಲ ಅರ್ಥಗಳಲ್ಲಿ ತಾನೀಗ ಒಂದೊಂದು ಭಗವಂತನ ಕಡೆಗೆ ಸಾಗುವ ಒಂದು ಆಚರಣೆಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಸನ್ಮಾರ್ಗದಲ್ಲಿ ನಡೀತಾ ಇದ್ದೀನಿ, ನಿರ್ಧಾರ ಮಾಡಿಕೊಂಡಿದ್ದೀನಿ. ಆ ಸನ್ಮಾರ್ಗದಲ್ಲಿ ನಡೆಯುವಾಗ ನಾನು ಏನೇ ತೊಂದರೆ ಬಂದರೂ ನಾನು ಆ ಮಾರ್ಗವನ್ನು ಬಿಡೋಲ್ಲ, ಬಿಡದೆ ಮುನ್ನುಗ್ಗಬೇಕು. ಅವನೇ ಸದ್ಭಕ್ತ, ಆತನೇ ಸಾಧಕ. ನನಗೇನೋ ತೊಂದರೆ ಆಯಿತು, ನಾನೇ ಒಳ್ಳೆಯವನೇ, ನಾನು ಒಳ್ಳೆಯವನಾಗೇ ಇದ್ದೆ, ಆದರೆ ಸಂದರ್ಭ ಹಾಗೆ ಬಂತು, ಸಂದರ್ಭ ವಶಾತ್ ಅನಿವಾರ್ಯ, ಹಾಗಾಗಿ ನಾನು ಲಂಚ್ ತೊಗೊಂಡ್ಬಿಟ್ಟೆ, ಅಥವಾ ಈ ಥರ ತಪ್ಪು ಮಾಡಿಬಿಟ್ಟೆ, ಈ ಥರ ಮಾತುಗಳು ಬಂದರೆ ಅದು ಸನ್ಮಾರ್ಗ ಅಲ್ಲ. ಎಂಥದ್ದೇ ಪರಿಸ್ಥಿತಿಯಲ್ಲೂ, ಎಂಥದ್ದೇ ಸನ್ನಿವೇಶದಲ್ಲೂ, ಎಂಥ ಕಷ್ಟದಲ್ಲೂ ತಾನು ಕಂಡುಕೊಂಡ ಸನ್ಮಾರ್ಗವನ್ನು ಬಿಡದೆ ನಡೆಯೋದಿದೆಯಲ್ಲ, ಅದು ನಿಜವಾದ ವ್ರತಸ್ಥನ ಒಂದು ನಿಷ್ಠೆ, ಅದೇ ನಿಜವಾದ ಆಚರಣೆ. ಇಲ್ಲಿ ಒಂದು ಪ್ರಶ್ನೆ, ವಿದ್ಯಾರ್ಥಿಗಳು, ಮೇಡಮ್ ಹಾಗಿದ್ದಾಗ ನಾವು ಒಳ್ಳೆಯವರಾಗಿದ್ದಾಗ ಒಳ್ಳೆಯವ್ರಿಗೆ ಜನ ತೊಂದರೆ ಕೊಡೋದು ಜಾಸ್ತಿ, ಆಗ ತೊಂದರೆ ಕೊಟ್ಟಾಗ ನಾವೇನು ಸುಮ್ಮನೆ ಇರಬೇಕಾ, ನಾವೆಲ್ಲನೂ ಸಹಿಸ್ಕೊಳ್ಬೇಕಾ? ನಾನು ಈ ಥರ ಪಾಠ ಮಾಡುವಾಗ ಮಕ್ಕಳಲ್ಲಿ ಮೂಡು ಪ್ರಶ್ನೆಗಳೇನಪ್ಪ ಅಂತ ಹೇಳಿದ್ರೆ, ಹಾಗಾದರೆ ನೀವು ಒಳ್ಳೆಯವರಾಗಿರಿ ಅಂತ ಹೇಳ್ತೀರಾ? ನಾವು ಒಳ್ಳೆಯವರಾಗಿದ್ದರೂ ಬೇರೆಯವ್ರು ಒಳ್ಳೆಯವರಾಗಿರೋಕ್ಕೆ ಬಿಡಲ್ಲ, ನಮಗೆ ತೊಂದರೆ ಕೊಡ್ತಾರೆ, ತೊಂದರೆ ಕೊಟ್ಟಾಗಲೂ ನಾವು ಸಹಿಸ್ಕೋಬೇಕಾ, ನಾವು ಸುಮ್ಮನೆ ಇರಬೇಕಾ ಮೇಡಮ್? ಈ ಥರದ ಪ್ರಶ್ನೆಗಳೇ ಸಹಜವಾಗಿ ನಮ್ಮ ಮಕ್ಕಳಲ್ಲಿ ಹುಟ್ಟುತ್ತೆ. ಆಗ ನಾನು ಬುದ್ಧನ ಒಂದು ಕಥೆಯನ್ನು ನಾನು ಇಲ್ಲಿ ಹೇಳ್ತೀನಿ, ಯಾವಾಗಲೂ ಮಕ್ಕಳಿಗೆ ಈ ಕಥೆಯನ್ನು ನಾನು ಹೇಳ್ತಾ ಇರ್ತೀನಿ. ಆ ಕಥೆಯನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಆ ಕಥೆ ಅಂತ ಹೇಳಿದ್ರೆ, ಒಂದು ಊರಲ್ಲಿ ಒಂದು ಹಾವಿರುತ್ತೆ. ಆ ಹಾವು ಜನರಿಗೆ ಭಾಳಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಿರುತ್ತೆ. ಹೋಗಿ ಬರೋರಿಗೆಲ್ಲ ಸುಮ್ಮನೆ ಕಡಿಯೋದು, ಹೆದರಿಸೋದು, ಕಚ್ಚೋದು, ಹೀಗೆ ಮಾಡ್ತಾ ಇರುತ್ತೆ. ಒಮ್ಮೆ ಬುದ್ಧ ದೇಶ ಸಂಚಾರ ಮಾಡ್ತಾ ಆ ಊರಿಗೆ ಬರ್ತಾನೆ. ಆ ಊರಿಗೆ ಬಂದಾಗ ಜನ ಎಲ್ಲ ಆ ಬುದ್ಧನ ಬಳಿಗೆ ಹೋಗಿ ಆ ಹಾವಿನ ಮೇಲೆ ದೂರು ಕೊಡ್ತಾರೆ. ನೋಡಿ, ಈ ಹಾವು ಈ ಥರ ತೊಂದರೆ ಕೊಡ್ತಾ ಇದೆ ಸ್ವಾಮಿ, ಏನಾದರೂ ಮಾಡಿ ಆ ಹಾವಿಗೆ ಬುದ್ಧಿ ಹೇಳಿ ಅಂತ ಹೇಳಿ. ಬುದ್ಧ ಏನು ಮಾಡ್ತಾನೆ, ಹಾವಿನ ಹತ್ರ ಹೋಗಿ ಹಾವನ್ನು ಕರೆದು ಹೇಳ್ತಾನೆ, ನೋಡಪ್ಪ ನೀನು ಈ ಥರ ಸುಮ್ಮನೆ ಜನರಿಗೆ ತೊಂದರೆ ಕೊಡೋದು ಸರಿಯಲ್ಲ, ಹಾಗಾಗಿ ನೀನು ಈ ಥರ ಮಾಡಬೇಡ, ಒಳ್ಳೆಯವನಾಗಿರು, ಸನ್ಮಾರ್ಗದಲ್ಲಿ ನಡೆ, ಆಗ ನಿನಗೆ ಭಗವಂತ ಹಿಂಗೆ ಆತ ಒಳ್ಳೆಯ ಬೋಧನೆಯನ್ನು ಮಾಡ್ತಾ ಹೋಗ್ತಾನೆ ಬುದ್ಧ, ಮಾಡ್ತಾನೆ ಒಳ್ಳೆಯವನಾಗಿರು, ಅದೇ ನಿನಗೆ ಮುಕ್ತಿ ಅಂತೆಲ್ಲ ಹೇಳ್ತಾನೆ. ಅದಾದ ಮೇಲೆ ಸರಿ, ಹಾವು ಬುದ್ಧನ ಮಾತನ್ನು ಕೇಳಿ ಬದಲಾಗುತ್ತೆ, ಸನ್ಮಾರ್ಗವನ್ನು ಹಿಡಿಯುತ್ತೆ, ಬುದ್ಧ ಹೊರಟೋಗ್ತಾನೆ. ಬುದ್ಧ ಹೋದಮೇಲೆ ಆ ಹಾವು ಬಹಳ ಸಾಧು ಆಗುತ್ತೆ. ಆ ಹಾವನ್ನ ಕಂಡ್ರೆ ಭಯ ಪಟ್ಕೊಳ್ತಾ ಇದ್ದ ಜನ ಈಗ ಹಾವನ್ನ ಕಂಡ್ರೆ ಭಯ ಪಟ್ಕೊಳ್ಳೋದಿರಲಿ, ಅದಕ್ಕೆ ಕೀಟ್ಲೆ ಮಾಡೋಕ್ಕೆ ಶುರು ಮಾಡ್ತಾರೆ. ಮಕ್ಕಳು ಅದ್ರ ಬಾಲವನ್ನು ಎಳೆಯೋದು, ಕಲ್ಲಲ್ಲಿ ಹೊಡೆಯೋದು, ಅದನ್ನು ತರಲೆ ಮಾಡೋದು, ತುಂಟತನ ಮಾಡೋದು, ಮಕ್ಕಳಾದಿಯಾಗಿ ಎಲ್ಲರೂ ಆ ಹಾವನ್ನು ಕೀಟಲೆ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾವಿಗೆ ಸಾಕಷ್ಟು ನೋವಾಗುತ್ತೆ, ಸಾಕಷ್ಟು ಬೇಜಾರಾಗುತ್ತೆ, ಆದರೂ ಬುದ್ಧ ಹೇಳಿರ್ತಾನಲ್ವ ಸನ್ಮಾರ್ಗವನ್ನು ಬಿಡಬೇಡ ಅಂತ ಹೇಳಿ, ಹಾಗಾಗಿ ಅದು ಯಾರಿಗೂ ತಿರುಗಿ ಬೀಳದೆ ಸನ್ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ, ಸಾಕ್ತಾ ಇರುತ್ತದು, ಎಷ್ಟೇ ನೋವಾದರೂ ಸಹಿಸ್ಕೊಳ್ತಾ ಇರುತ್ತೆ.
ಹೀಗೆ ಒಂದು ವರ್ಷ ಉರುಳುತ್ತೆ, ಮತ್ತೊಂದು ವರ್ಷ ಬುದ್ಧ ಮತ್ತಿನ್ನೊಂದು ಸುತ್ತು ಆ ಊರಿಗೆ ಬರ್ತಾನೆ. ಆ ಊರಿಗೆ ಬಂದಾಗ ಮತ್ತೆ ಆ ಹಾವನ್ನು ಭೇಟಿ ಆಗ್ತಾನೆ, ಹೇಗಿದೆ ನಿನ್ನ ಬದುಕು ಅಂತ. ಆಗ ಹಾವು ಬಹಳ ನೋವಿನಿಂದ ಗೋಳಾಡಿಕೊಂಡು ಬುದ್ಧನಿಗೆ ಹೇಳುತ್ತೆ, ಅಲ್ಲ ನೀನು ಹೇಳಿದೆ ನನಗೆ ಸನ್ಮಾರ್ಗದಲ್ಲಿ ನಡಿ ಅಂತ, ಆದರೆ ಸನ್ಮಾರ್ಗಕ್ಕೆ ಸಿಕ್ಕ ಪ್ರತಿಫಲ ಏನು ಅಂದರೆ ನೋವು ಮಾತ್ರ. ನನಗೆ ನಾನು ಒಳ್ಳೆ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದನ್ನೇ ಜನ ನನ್ನ ದೌರ್ಬಲ್ಯ ಅಂತ ತಿಳ್ಕೊಂಡಿದ್ದಾರೆ, ಹಾಗಾಗಿ ನನ್ನನ್ನು ಹಿಂಸಿಸ್ತಾರೆ ಅಂತ ಹೇಳಿ ಹಾವು ತನ್ನ ದುಃಖವನ್ನು ತೋಡ್ಕೊಳ್ಳುತ್ತೆ. ಸಹಜ ಇದು. ಆಗ ಬುದ್ಧ ಹೇಳ್ತಾನೆ, ನೋಡು ನಾನು ನಿನಗೆ ಸನ್ಮಾರ್ಗದಲ್ಲಿ ನಡಿ ಅಂತ ಹೇಳಿದನೇ ಹೊರತು ನಿನಗೆ ನೋವು ಕೊಟ್ಟವರನ್ನು ಆ ನೋವನ್ನು ನೀನು ಸಹಿಸ್ಕೊ ಅಂತ ಹೇಳಲಿಲ್ಲ. ನಾನು ನಿನಗೆ ಯಾರಿಗೂ ಕಚ್ಚಬೇಡ, ಯಾರಿಗೂ ತೊಂದರೆ ಕೊಡಬೇಡ ಅಂತ ಹೇಳಿದ್ದೆ, ಆದರೆ ನಿನಗೆ ತೊಂದರೆ ಕೊಡೋರು ಬಂದವ್ರನ್ನ ಹೆದರಿಸಬೇಡ ಅಂತ ಹೇಳಿದ್ನಾ? ನೀನು ಕಚ್ಚಬೇಡ ಅಂತಿದ್ನೆ ಹೊರತು ಬುಸ್ಗುಟ್ಬೇಡ ಅಂತ ನಾನು ಹೇಳಿದ್ನಾ ಅಂತ ಹೇಳಿ ಬುದ್ಧ ಹಾವು ಕೇಳ್ತಾನೆ. ಅಂದರೆ ನಿನಗೆ ತೊಂದರೆ ಆದಾಗ ನಿಜವಾಗಿ ಎದುರಿಗಿರೋರನ್ನು ನೀನು ಕೊಲ್ಲದೇ ಇದ್ದರು, ಅಷ್ಟು ಕ್ರೌರ್ಯಕ್ಕೆ ನೀನು ಇಳಿದೇ ಇದ್ದರು, ಅಟ್ಲೀಸ್ಟ್ ಹೆದರಿಸೋದು ಬುಸ್ಕೊಡೋದನ್ನಾದರೂ ನೀನು ಕಲ್ತ್ಕೋ ಮಾಡಬೇಕು ಅಂತ ಬುದ್ಧ ಹಾವಿಗೆ ಹೇಳ್ತಾನೆ. ನಾನು ಇದನ್ನು ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ನೋಡಪ್ಪ ನಾವಾಗ ಯಾರಿಗೂ ತೊಂದರೆ ಕೊಡಬಾರ್ದು, ಒಳ್ಳೆ ಮಾರ್ಗದಲ್ಲೇ ನಾವು ಹೋಗ್ತಾ ಇರಬೇಕು, ಆದರೆ ನಮಗೆ ಸುಮ್ಮನೆ ತೊಂದರೆ ಆಗ್ತಾ ಇದೆ, ಸುಮ್ಮನೆ ಬೇರೆಯವ್ರು ತೊಂದರೆ ಕೊಡ್ತಾ ಇದ್ದಾರೆ ಅಂದಾಗ ಅದನ್ನು ಸಹಿಸ್ಕೊಳ್ಳೋದು ಕೂಡ ತಪ್ಪು. ನಮಗೆ ತೊಂದರೆ ಕೊಡೋರ ವಿರುದ್ಧ ನಾವು ಅವರಿಗೆ ತೊಂದರೆ ಕೊಡೋದು ಬೇಡ, ಅಟ್ಲೀಸ್ಟ್ ಬುಸ್ಗುಡಬೇಕು, ಹೆದರಿಸೋದನ್ನಾದರೂ ನಾವು ಕಲ್ತ್ಕೊಳ್ಬೇಕು, ಪ್ರತಿರೋಧವನ್ನು ಒಡ್ಡಬೇಕು, ಎಲ್ಲವನ್ನು ಸಹಿಸಿಕೊಳ್ಳೋದು ಸನ್ಮಾರ್ಗ ಅಲ್ಲ ಅಂತ ಹೇಳಿ ವಾಸ್ತವವನ್ನು ನಾನು ಮಕ್ಕಳು ಹೇಳ್ಕೊಡ್ತಾ ಇದ್ದೆ. ತರಗತಿಗಳಲ್ಲಿ ಈ ಥರದ ಮಾತುಗಳು ಬಂದಾಗ ನಾನು ಈ ಕಥೆಯನ್ನು ತುಂಬ ಸರಿ ಮಕ್ಕಳಿಗೆ ಹೇಳ್ತಾ ಇರ್ತೀನಿ. ಯಾಕಂದರೆ ನೋಡಿ, ನಮ್ಮಲ್ಲಿ ಎಲ್ಲ ಬಸವಣ್ಣನ ವಚನ ಕ್ರಾಂತಿಯನ್ನೇ ನೋಡಿ, ವಚನ ಕ್ರಾಂತಿಯ ಸಂದರ್ಭದಲ್ಲಿ ಆಗಿದ್ದೇನು, ಎಷ್ಟೊಂದು ವಚನಕಾರರ ಆ ಸಮೂಹವನ್ನು ರಕ್ತದ ಓಕುಳಿಯಲ್ಲಿ ಮುಳುಗಿಸ್ಬಿಟ್ರು, ಎಷ್ಟೊಂದು ಜನ ವಚನಕಾರರನ್ನು ಕ್ರೂರವಾಗಿ ಕೊಂದರು, ಬಸವಣ್ಣನವರ ಅಂತ್ಯ ಕೂಡ ನಮಗೆ ಎಷ್ಟು ಆಘಾತವನ್ನು ಉಂಟು ಮಾಡುತ್ತೆ ಅಂತ ನೋಡಿದಾಗ, ಒಳ್ಳೆಯದನ್ನು ಬೋಧಿಸುವುದರ ಜೊತೆಗೆ ಪ್ರತಿರೋಧಿಸೋದನ್ನು ನಮ್ಮ ಮಕ್ಕಳಿಗೆ ಸ್ವಲ್ಪನಾದರೂ ಕಲಿಸ್ಕೊಡ್ಬೇಕೇನೋ ಅಂತ ಅನಿಸುತ್ತೆ. ನಮ್ಮ ಭಾರತದ ಇತಿಹಾಸವನ್ನು ಒಟ್ಟು ನೋಡೋಕ್ಕೆ ಬಂದಾಗ, ನೋಡ್ತಾ ಇತಿಹಾಸವನ್ನು ಒಮ್ಮೆ ನೋಡಿದ್ರೆ ನಮಗೆ ಅರ್ಥ ಆಗೋದೇನು ಅಂದರೆ, ನಮ್ಮ ಜನರಿಗೆ ನಾವು ಪ್ರತಿರೋಧಿಸೋದನ್ನೇ ಕಲಿಸ್ಕೊಟ್ಟಿರಲಿಲ್ಲ, ಕಲ್ತಿರಲಿಲ್ಲ, ಹಾಗಾಗಿ ಎಲ್ಲರೂ ಭಾರತದ ಮೇಲೆ ಆಕ್ರಮಣ ಮಾಡೋಕ್ಕೆ ಸಾಧ್ಯ ಆಯ್ತೇನೋ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮ ಮುಂದೆ ದೊಡ್ಡ ಒಂದು ಪ್ರಶ್ನೆಯಾಗಿ ನಿಲ್ಲುತ್ತೆ. ಹಾಗಾಗಿ ಸನ್ಮಾರ್ಗ ಅಂತ ಹೇಳಿದಾಗಲೇ ಅದೊಂದು ಕಷ್ಟದ ಮಾರ್ಗವೇ ಹೌದು. ಹಾಗಾಗಿ ಆ ಸನ್ಮಾರ್ಗದಲ್ಲಿ ಏನಾದರೂ ಸರಿ ಎದುರಿಸಬೇಕು, ಆದರೆ ಸನ್ಮಾರ್ಗವನ್ನು ಮಾತ್ರ ನಾವು ಬಿಡಬಾರ್ದು. ಹಾಗಾಗಿ ತೊಂದರೆ ಕೊಟ್ಟರು ಅಂತ ಹೇಳಿ ನಾನು ಆ ಮಾರ್ಗ ಬಿಟ್ಟು ನಾನು ಅವರಂತೆ ಆಗೋದಲ್ಲ. ಕಳ್ಳ ಬಂದ, ಆತ ನನಗೆ ಮೋಸ ಮಾಡ್ದ ಅಂತ ಹೇಳಿದಾಗ ಆತನ ಮೋಸಕ್ಕೆ ನಾನು ಏನು ಮಾಡ್ಬೋದು, ಅವನು ಬುದ್ಧಿ ಹೇಳ್ಬೋದು ಅಥವಾ ಇನ್ನೇನೋ ಬೇರೆ ಮಾಡ್ಬೋದೇ ಹೊರತು, ಅವನು ಮೋಸ ಮಾಡ್ದ ತಾಳು ನಾನು ಮೋಸ ಮಾಡ್ತೀನಿ ಅಂತ ನಾನು ಅವರ ದಾರಿಗೆ ಹೋದರೆ ಅಲ್ಲಿ ನನ್ನ ಮಾರ್ಗ ನನ್ನ ಸನ್ಮಾರ್ಗ ಎಲ್ಲುಳಿತು? ಹಾಗಾಗಿ ಸನ್ಮಾರ್ಗದ ಬಂಧನಕ್ಕೆ ಸಿಕ್ಕೊಳ್ಳೋದಿದೆಯಲ್ಲ, ಅದು ಭಗವಂತನ ಬಂಧನಕ್ಕೆ ಸಿಕ್ಕೊಂಡ ಹಾಗೆ ಅದಷ್ಟು ಸುಲಭವಾದ ಮಾತಲ್ಲ. ಒಟ್ಟು ಆ ಬಂಧನಕ್ಕೆ ಸಿಲುಕಿದ ಮೇಲೆ, ಆ ಪರಮಾತ್ಮನ ಬಂಧನಕ್ಕೆ ಬಂಧಿಸಿಕೊಂಡ ಮೇಲೆ ಮತ್ಯಾವ ಬಂಧನ ನಮ್ಮನ್ನು ಬಂಧಿಸಲಾರದು. ಸನ್ಮಾರ್ಗದ ಬಂಧನವನ್ನೇ ನಾವು ಅಪ್ಪಿಕೊಳ್ಬೇಕು, ಹಿಡ್ಕೊಳ್ಬೇಕು, ಅದರಿಂದ ನಾವು ಹೊರಬರಬಾರದು. ತಾನಿಂದ ನೀರಿಗೆಯಲ್ಲಿ ಸಂದ, ಅಂದರೆ ಆ ರೂಢಿ, ಆ ಸನ್ಮಾರ್ಗದ ರೂಢಿ, ಆ ಸಂಪ್ರದಾಯ ರೂಢಿಸ್ಕೊಂಡ್ಬಿಟ್ಟಿದ್ದೀವಿ ನಾವು, ನಾನು ಹಿಂಗಿರ್ತೀನಿ ಅಂತ ರೂಢಿಸ್ಕೊಂಡಿದ್ದನ್ನು ಮತ್ತೆ ಬಿಡಬಾರದು. ಸಂದಣಿಕಾರರ ಬಂಧದ ಮಾತೇಕೆ, ಆ ಬಂಧನಕ್ಕೆ ಸಿಲುಕಿದ ಮೇಲೆ ಬೇರೆಯವರ ಬಂಧನದ ಮಾತು ನಮಗೆ ಯಾಕೆ? ಬೇರೆಯವರು ನಮ್ಮನ್ನು ಏನು ಮಾಡಲಾರು, ಬಂಧಿಸಲಾರೆ, ಲೌಕಿಕ ಆಸೆಗಳ ಕಡೆಗೆ ನಮ್ಮನ್ನು ಸೆಳೀಲಾರು, ಬೇರೆಯವರು ಬೇರೆ ಬಂಧನವನ್ನು ನಮಗೆ ಒಡ್ಡಲಾರರು. ಸನ್ಮಾರ್ಗದಲ್ಲಿ ನಡೀತೇನೆ, ಭಗವಂತನಿಗೆ ನಾನು ಬಂಧಿಸ್ಕೊಂಡಿದ್ದೇನೆ ಅಂತ ಹೇಳಿ ನನ್ನನ್ನು ನಾನು ಬಂಧಿಸ್ಕೊಟ್ಟ ಮೇಲೆ, ಆ ನಿಟ್ಟಲ್ಲೇ ನಾನು ಸಾಗುವಾಗ, ಈ ಮಾರ್ಗವಾಗೇ ಸಾಗುವಾಗ, ಬೇರೆ ಆಸೆಗಳು ನಮ್ಮನ್ನು, ಲೌಕಿಕ ಆಸೆಗಳು ಕರೀತಾ ಇರ್ತವಲ್ಲ, ಹುಲು ಬಯಕೆ ಬಾ ಎನ್ನಲು ಓ ಎಂದು ಬಾರದಿರು, ಪುತಿನ ಅವ್ರು ಬರೀತಾರೆ, ಸಣ್ಣ ಸಣ್ಣ ಆಸೆಗಳು ಬಾ 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 ಅಂತ ಕರಿತಾ ಇರುತ್ತೆ, ಆ ಕಡೆಗೆ ನೀನು ಹೋದರೆ ನಿನ್ನ ಈ ಮಾರ್ಗ ತಪ್ಪುತ್ತೆ, ಈ ಬಂಧನ, ಈ ಬಂಧನದಲ್ಲಿ ನಡೆಯುವ ನಿನ್ನ ಮಾರ್ಗ ತಪ್ಪುತ್ತೆ. ಆದರೆ ನಾನು ಸ್ಥಿರವಾಗಿ ಮುನ್ನಡೆದಾಗ, ಯಾವ ಆಸೆ
ಕರೀಲಿ, ನಾನು ಆ ಕಡೆ ಹೋಗಲ್ಲಪ್ಪ, ನಾನು ನೇರವಾಗಿ ಹೋಗ್ತೀನಿ ಅಂತ ಈ ಬಂಧನವನ್ನು ಕಟ್ಟಿಕೊಂಡು ಈ ನಿಟ್ಟಲ್ಲೇ ನಡ್ಕೊಂಡು ಹೋದಾಗ ಬೇರೆ ಯಾವ ಬಂಧನವೂ ನನ್ನನ್ನು ಸೆಳೆಯಲಾರದು. ಇದು ವ್ರತಾಚಾರಿಗೆ ಸಂದ ನಿಯಮ, ಇದೇ ಆತನ ನಿಯಮ. ಕಟ್ಟಾಚಾರ್ಯ ದೃಷ್ಟ ನಿಷ್ಠೆ, ಕಡಿದಾಗಿ ಅಂದರೆ ಸ್ಥಿರವಾಗಿ ಆಚರಣೆ ಮಾಡೋನು, ಅಂದರೆ ಸನ್ಮಾರ್ಗದಲ್ಲಿ ನಡೆಯುವವನ ದೃಷ್ಟಿ ಇದೇ ಆಗಿರುತ್ತೆ. ಪರಮಾತ್ಮನನ್ನು ಸೇರುವ ಮಾರ್ಗವೇ ಆಗಿರುತ್ತೆ, ಪರಮಾತ್ಮನಲ್ಲಿಯೇ ತನ್ನನ್ನು ಬಂಧಿಸ್ಕೊಂಡಿರ್ತಾನೆ. ಹಾಗಾಗಿ ಆತನನ್ನು ಬೇರೆ ಯಾವ ಲೌಕಿಕ ಬಂಧನಗಳು ಸೆಳೆಯಲಾರವು. ಆಚಾರದ ರಾಮೇಶ್ವರ ಲಿಂಗದೊಳು ಕಟ್ಟಿದ ತೊಡರು, ಇದೇ ಶಿವನಲ್ಲಿ ಸಿಲುಕಿ ಅವರ ಬಂಧನಕ್ಕೆ ಸಿಲುಕಿಕೊಂಡವರ ಲಕ್ಷಣ. ಆದರೆ ಒಟ್ಟಾರೆ ಏನು ಹೇಳ್ತಾರೆ ಇಲ್ಲಿ ಅಕ್ಕಮ್ಮ ಅಂತ ಹೇಳಿದರೆ, ಪರಮಾತ್ಮನಲ್ಲಿ ಮನಸ್ಸು ಬಂದಿಯಾದಾಗ ಮತ್ತೆ ಯಾವ ಲೌಕಿಕ ಬಂಧನಗಳ ಕಡೆಗೂ ನಾವು ಮನಸ್ಸನ್ನು ಕೊಡಬಾರ್ದು, ಲೌಕಿಕ ಬಂಧನಗಳಿಗೂ ಒಳಗಾಗಬಾರ್ದು. ಹಾಗೆ ನಿಷ್ಠೆಯಿಂದ ನಡೆದುಕೊಂಡಾಗ, ಮುನ್ನಡೆದಾಗ ಮಾತ್ರ ಆತ ವ್ರತಿ ನೇಮಿಷ್ಠ ಅಂತ ಅನ್ನಿಸ್ಕೊಳ್ತಾನೆ, ಆತನೇ ಪರಮಾತ್ಮನಲ್ಲಿ ಒಂದಾಗ್ತಾನೆ ಅಥವಾ ತನ್ನೊಳಗೆ ಪರಮಾತ್ಮನ ಇರುವಿಕೆಯನ್ನು ಕಂಡುಕೊಳ್ತಾನೆ ಅನ್ನೋದನ್ನು ಅಕ್ಕಮ್ಮ ಈ ವಚನದಲ್ಲಿ ಹೇಳ್ತಾರೆ. ಮತ್ತೊಂದು ವಚನದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಅಕ್ಕಮ್ಮ ತನು ಶೀಲವಂತರುಂಟು, ಧನ ಶೀಲವಂತರುಂಟು, ಧರೆ ಶೀಲವಂತರುಂಟು, ಕನಕ ಶೀಲವಂತರುಂಟು, ವನಿತೆ ಶೀಲವಂತರುಂಟು, ತೋಟ ಹಿಂದೆಸೆ ಮುಂದೆಸೆ ನಿಲಯ ಶೀಲವಂತರುಂಟು, ಫಲ ಕುಸುಮ ವಿಧಳ ಬಹುಧಾನ್ಯ ಮುಂತಾದ ರಸದ್ರವ್ಯ ಪಶು ಪಾಷಾಣ ವಸ್ತ್ರ ಪರಿಮಳ ಛತ್ರ ಚಾಮರ ಅಂದಳ ಕರಿ ತುರಗಂಗಳು ಮುಂತಾದವೆಲ್ಲಕ್ಕೂ ಶೀಲವಂತರುಂಟು. ಅನುಸರಣೆಯ ಕಂಡಲ್ಲಿ ಆಚಾರ ತಪ್ಪಿದ್ದಲ್ಲಿ ಲಿಂಗ ಬಾಹ್ಯವಾದಲ್ಲಿ ಆಗವೇ ಅಂಗವ ಬಿಟ್ಟು ಲಿಂಗದೊಡಗೂಡುವ ಶೀಲವಂತರಂಗವ ಕಾಣೆ ಎನ್ನ ಕ್ರಿ ಭವ ಭಂಗವಾಹುದಕ್ಕೆ ಮುನ್ನವೇ ನಿರಂಗವ ಹೇಳ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ. ವಚನವನ್ನು ಹೇಳ್ತಾ ನಾನು ಇದನ್ನು ಹೇಳ್ತೀನಿ ನೋಡಿ. ತನು ಶೀಲವಂತರುಂಟು, ಶೀಲ ಅಂತ ಹೇಳಿದರೆ ಗುಣ ರೂಪ ಚೆಲುವು ಎಲ್ಲ ಅರ್ಥ ಬರುತ್ತೆ. ತನು ಸೌಂದರ್ಯವನ್ನು ದೇಹ ಸೌಂದರ್ಯವನ್ನು ಹೊಂದಿರೋರು ಉಂಟು. ಧನಶೀಲವಂತರುಂಟು, ಹಣದಿಂದ ಚೆಲುವನ್ನು ಹೊಂದಿದವರು ಇದ್ದಾರೆ. ಧರೆಶೀಲವಂತರುಂಟು, ಭೂಮಿಯನ್ನು ಹೊಂದಿರೋರು ಇದ್ದಾರೆ. ಕನಕಶೀಲವಂತರುಂಟು, ಕನಕ ಅಂದರೆ ಚಿನ್ನ ಸಂಪತ್ತಿನ ಹೊಂದಿರೋರು. ತೋಟ ಹಿಂದೆಸೆ ಮುಂದೆಸೆ ನಿಲಯ ಶೀಲವಂತರು, ಕೇಯಿ ಅಂದರೆ ಹೊಲ, ಹೊಲ ತೋಟ ಮನೆ ಈ ಸಂಪತ್ತುಗಳನ್ನು ಎಲ್ಲ ಹೊಂದಿರೋರು ಉಂಟು. ಫಲ ಕುಸುಮ ವಿದಳ ಬಹುಧಾನ್ಯ ಮುಂತಾದ ರಸದ್ರವ್ಯಗಳನ್ನು ಹೊಂದಿರೋರು ಉಂಟು. ಈ ಎಲ್ಲ ಲೌಕಿಕ ವಸ್ತುಗಳು ಇದೆ. ಪಶು ಪಾಷಾಣ, ಪಾಷಾಣ ಅಂದರೆ ಕಲ್ಲುಗಳು ಅಂತ ಅರ್ಥ, ಕಲ್ಲು ಅಂದರೆ ಅಮೂಲ್ಯವಾದ ಕಲ್ಲು ರತ್ನಗಳು. ಪಾಷಾಣ ವಸ್ತ್ರ ಪರಿಮಳ ಛತ್ರ ಚಾಮರ ಅಂದಳ ಕರಿ ತುರಗಗಳು, ಈ ಎಲ್ಲ ಲೌಕಿಕ ಸುಖದ ಸಂಪತ್ತುಗಳು ಆಕರ್ಷಣೆಗಳು ಇವೆಲ್ಲವನ್ನು ಹೊಂದಿರೋರು ಉಂಟು. ಇದೆಲ್ಲ ಬೇಕು ಅನ್ನೋರಿದ್ದಾರೆ, ಹೊಂದಿರೋರು ಇದ್ದಾರೆ. ಇದನ್ನು ಬಿಟ್ಟು ಆಚಾರ ತಪ್ಪಿದ್ದಲ್ಲಿ ಇವೆಲ್ಲ ಇದ್ದು ಇವೆಲ್ಲ ಬೇಕು ಅಂತ ಅಂದ್ಕೊಂಡು ಎಲ್ಲದರ ಕಡೆಗೆ ಮನಸ್ಸು ಮಾಡಿಕೊಂಡು ಲೌಕಿಕ ಆಕರ್ಷಣೆಗಳಿಗೆಡೆಗೆ ಇದ್ದು ಸನ್ಮಾರ್ಗದಲ್ಲಿ ನಡೆಯುವಾಗ ನಡೀತೀನಿ ಅಂತ ಹೊರಟಾಗ ಒಂದು ವೇಳೆ ಆಚಾರ ತಪ್ಪಿದರೆ, ಆಚಾರ ಅಂದ್ರೇ ಒಳ್ಳೆಯ ನಡವಳಿಕೆ ಸನ್ಮಾರ್ಗ, ಈ ಸನ್ಮಾರ್ಗದಲ್ಲಿ ನಡೆಯುವಾಗ ಆಚಾರ ತಪ್ಪಿದರೆ ಆಗಲೇ ಅಂಗವ ಬಿಟ್ಟು ಆಗಲೇ ದೇಹ ಬಿಟ್ಟು ನಮ್ಮ ಮನಸ್ಸು ಯಾರಲ್ಲಿ ಸೇರಬೇಕೋ ಲಿಂಗದೊಡಗೂಡುವ ಶೀಲವಂತರು ಉಂಟೇ. ಈ ಎಲ್ಲಾನು ಸಂಪತ್ತನ್ನು ಪಡ್ಕೊಳ್ತಾರೆ ಸುಖವಾಗಿ, ಅದು ಬೇಕು ಇದು ಬೇಕು ಅಂತ ಅದರಿಂದ ಮೆರೆಯೋರು, ಆ ಸೌಂದರ್ಯದಿಂದ ಮೆರೆಯೋರು ಇದ್ದಾರೆ, ಮೆರಿತಾ ಇದ್ದಾರೆ. ಆದರೆ ಆ ಎಲ್ಲಕ್ಕಿಂತ ದೊಡ್ಡದಾದದ್ದು ಯಾವುದು? ಪರಮಾತ್ಮನಲ್ಲಿ
ಸೇರುವ ಸನ್ಮಾರ್ಗದಲ್ಲಿ ನಡೆಯುವ ಗುಣ ಇದೆಯಲ್ಲ ಆ ಗುಣ ಈ ಆಕರ್ಷಣೆಯನ್ನು ಬಿಟ್ಟು ನಡಿ ಅಂತ ಹೇಳಿದಾಗ ನಡೆಯಬಲ್ಲದೆ ಈ ಎಲ್ಲ ಇದ್ದು ಇದನ್ನು ಬಿಟ್ಟು ಶಿವನಲ್ಲಿ ಸನ್ಮಾರ್ಗದಲ್ಲಿ ನಡೆಯುವಾಗ ಆಗವೇ ಅಂಗವ ಬಿಟ್ಟು ಲಿಂಗದೊಡಗೂಡುವ ಶೀಲವಂತರಂಗವ ಕಾಣೆ ಅಂತರಂಗ ಅಂದರೆ ಶೀಲವಂತರನ್ನು ನಾನು ಕಾಣೆ ಅಂದರೆ ಎಲ್ಲ ಆಕರ್ಷಣೆಗೆ ಮುಳುಗಿರೋರನ್ನು ನಾವು ನೋಡ್ತಾ ಇದ್ದೀವಿ. ಸನ್ಮಾರ್ಗದಲ್ಲಿ ನಡೆಯುವವನು ಸನ್ಮಾರ್ಗ ತಪ್ಪಿ ನಡೆದಾಗ ಇವುಗಳನ್ನೆಲ್ಲ ಬಿಟ್ಟು ನೀನು ನಿನ್ನ ಮನಸ್ಸನ್ನು ದೇವರಲ್ಲಿ ತಲ್ಲೀನ ಮಾಡು ಅಂದಾಗ ಅವನು ಅದು ಕಷ್ಟ ಅಂಥವರು ಬಹಳ ಕಡಿಮೆ ಅದು ಬಿಡಲಾರು. ಎಲ್ಲ ಲೌಕಿಕ ಸೌಂದರ್ಯದ ಜೊತೆಗೆ ಇದು ಇರಲಿ ಅನ್ನೋರಿದರೆ ಹೊರತು ಎಲ್ಲವನ್ನು ಬಿಟ್ಟು ಪರಮಾತ್ಮನಲ್ಲಿ ನಿನ್ನ ಮನಸ್ಸನ್ನು ಇಡು ಅಂದರೆ ಆಗ ಇಲ್ಲ ಅಂಥವ್ರು ಕಡಿಮೆ. ನಿನ್ನ ಕ್ರಿ ಭಂಗವಹುದಕ್ಕೆ ಮುನ್ನವೇ ನಿರಂಗವ ಹೇಳು. ನಿನ್ನ ಕ್ರಿ ನಿನ್ನ ಕೆಲಸ ಸನ್ಮಾರ್ಗದ ನಿನ್ನ ಕೆಲಸದಲ್ಲಿ ಭಂಗ ಉಂಟಾಗೋದಕ್ಕೂ ಮುಂಚೆ ತೊಂದರೆ ಆಗೋದಕ್ಕೂ ಮುಂಚೆ ನಿರಂಗವ ಹೇಳ ಆಚಾರವೇ ಪ್ರಾಣವಾದ ಲಿಂಗ. ನಿರಂಗ ನಿರಂಗ ಅಂದರೆ ಅಂಗವನ್ನು ಬಿಡೋದು ದೇಹವನ್ನು ಬಿಡೋದು. ನಾನಿಲ್ಲಿ ಸ್ಪಷ್ಟಪಡಿಸಬೇಕಾಗಿರೋ ದೇಹವನ್ನು ಬಿಡು ಅಂತ ಹೇಳಿದಾಗ ನೋಡಿ ನಮ್ಮ ವಚನಕಾರರು ದೇಹವನ್ನು ನಿರಾಕರಿಸಲಿಲ್ಲ. ದೇಹ ತತ್ವವನ್ನು ಅವರು ಒಪ್ಪಿಕೊಂಡ್ರು. ಪ್ರಸಾದಿಕಾಯ ಅಂತ ಹೇಳು ಪರಮಾತ್ಮನನ್ನು ಅರಿಯೋದಕ್ಕಿರುವ ಮಾರ್ಗ ಈ ದೇಹ ಅಂತ ಹೇಳಿದ್ರು. ದೇಹವೇ ದೇಗುಲ ಅಂತ ಹೇಳಿದ್ರು. ಹಾಗಾಗಿ ದೇಹವನ್ನು ಬಿಡು ಅಂದಾಗ ಅವರು ದೇಹವನ್ನು ಬಿಟ್ಟು ಪ್ರಾಣ ಬಿಡು ಅನ್ನುವ ಅರ್ಥದಲ್ಲಿ ಹೇಳ್ತಾ ಇಲ್ಲ ಅವರು. ಅಂದರೆ ಈ ದೇಹದೊಡನೆ ಅಂಟಿಕೊಂಡ ಲೌಕಿಕತೆಯನ್ನು ಬಿಟ್ಟು ಈ ದೇಹವನ್ನು ಬಿಟ್ಟು ಅಂದರೆ ಈ ದೇಹದೊಡನೆ ಅಂಟಿಕೊಂಡ ಲೌಕಿಕ ಬಯಕೆಗಳನ್ನು ಬಿಟ್ಟು ಪರಮಾತ್ಮನಲ್ಲಿ ಸೇರುವಂಥದ್ದು ಮನಸ್ಸನ್ನು ಪರಮಾತ್ಮನಲ್ಲಿ ಬಂಧಿಸುವಂಥದ್ದು ಮನಸ್ಸನ್ನು ದೇವರಲ್ಲಿ ತಲ್ಲೀನವಾಗಿಸೋದನ್ನು ಅವರು ದೇಹವನ್ನು ಬಿಡು ಅನ್ನುವಂಥ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಮತ್ತೆ ನಾನು ಹೇಳ್ತೇನೆ ಆಗವೇ ಅಂಗವ ಬಿಟ್ಟು ಲಿಂಗದೊಡಗೂಡುವ ಲಿಂಗದೊಡನೆ ಸೇರುವ ಶೀಲವಂತರನ್ನು ನಾವು ಕಾಣೋದು ಕಡಿಮೆ. ಅಂಥವರನ್ನು ಕಾಣೋಕೆ ಅಂಗವ ಕಾಣೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಲ್ಲ ಕಾಣೆ ಇಲ್ಲ ಅವರು ಕಡಿಮೆ. ಎನ್ನ ಕ್ರಿ ಭಂಗವಹುದಕ್ಕೆ ಮುನ್ನವೇ ನಿರಂಗವ ಹೇಳ ಆಚಾರವೇ ಪ್ರಾಣವಾದ. ಅಂದರೆ ನನ್ನ ಕ್ರಿಯೆಗೆ ನನ್ನ ಕಾಯಕಕ್ಕೆ ನನ್ನ ಆಚರಣೆಗೆ ಭಂಗ ತೊಡಕು ಉಂಟಾಗುವ ಮೊದಲೇ ನೀನು ನಿನ್ನ ಮನಸ್ಸನ್ನು ಸನ್ಮಾರ್ಗದ ಲಿ ನಡೆಯುವ ನಿನ್ನ ಮನಸ್ಸನ್ನು ಪರಮಾತ್ಮನಲ್ಲಿ ಲೀನ ಮಾಡು ಆತನೊಡನೆ ಸೇರು. ಈ ಲೌಕಿಕ ಸೌಂದರ್ಯ ಏನಿದೆ ಈ ಲೌಕಿಕ ಆಸೆಗಳೇನಿದೆ ಮತ್ತು ಈ ಲೌಕಿಕ ಆಕರ್ಷಣೆಗಳೇನಿದ್ದಾವೆ ಇವುಗಳಿಗೆ ನೀನು ಸೇರಿ ಹೋಗಬೇಡ. ಅದನ್ನು ಬಿಟ್ಟು ಮತ್ತೆ ಪರಮಾತ್ಮನಲ್ಲಿ ನಿನ್ನ ಮನಸ್ಸನ್ನು ಲೀನಗೊಳಿಸು ಅನ್ನೋದನ್ನು ಬಂಧಿಸು ಅನ್ನೋದನ್ನು ಅಕ್ಕಮ್ಮ ಈ ವಚನದಲ್ಲಿ ಹೇಳ್ತಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಅಕ್ಕಮ್ಮನ ಮತ್ತಷ್ಟು ವಚನಗಳಿಗೆ ಇಂದಿಗೆ ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿ.